ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದನು. ಪ್ರಭು, ನನ್ನ ಮಗ ನನ್ನ ಮೇಲೆ ಕನಿಕರವಿಡಿ, ಅವನು ಮೂರ್ಛಾರೋಗಿ, ಅವನ ಕಷ್ಟ ಹೇಳತೀರದು, ಆಗಾಗ ಬೆಂಕಿಯಲ್ಲೂ ನೀರಿನಲ್ಲೂ ಬಿದ್ದು ಬಿಡುತ್ತಾನೆ. ಅವನನ್ನು ತಮ್ಮ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ, ಆದರೆ ಅವನನ್ನು ಗುಣಪಡಿಸಲು ಅವರಿಂದ ಆಗಲಿಲ್ಲ ಎಂದು ಮೊನಕಾಲೂರಿ ಯಾಚಿಸಿದನು. ಅದಕ್ಕೆ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ ಆ ಹುಡುಗನನ್ನು ಇಲ್ಲಿ ಕರೆದುಕೊಂಡು ಬನ್ನಿ ಎಂದರು. ಅನಂತರ ಹುಡುಕನಲ್ಲಿದ್ದ ಆ ದೆವ್ವವನ್ನು ಅವರು ಗದರಿಸಿದರು, ಅದು ಅವನನ್ನು ಬಿಟ್ಟು ಹೋಯಿತು. ಅವನು ತಕ್ಷಣವೇ ಸ್ವಸ್ಥನಾದನು. ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು, ಆ ದೆವ್ವವನ್ನು ಬಿಡಿಸಲು ನಮ್ಮಿಂದ ಏಕೆ ಆಗಲಿಲ್ಲ ಎಂದು ಕೇಳಿದರು. ಅದಕ್ಕೆ ಪ್ರತಿಉತ್ತರವಾಗಿ ಯೇಸು, ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಿದ್ದರೂ ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ. ನಿಮ್ಮಿಂದ ಅಸಾಧ್ಯವಾದದ್ದು ಒಂದೂ ಇರದು ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ಯೇಸುವಿನ ಶಿಷ್ಯರು ಯೇಸುವಿನ ಬಳಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ, ಆ ದೆವ್ವವನ್ನು ನಮ್ಮಿಂದ ಬಿಡಿಸಲು ಯಾಕೆ ಆಗಲಿಲ್ಲ. ಅದಕ್ಕೆ ಯೇಸು, ನಿಮ್ಮ ಅಲ್ಪ ವಿಶ್ವಾಸ ಅದಕ್ಕೆ ಕಾರಣ. ನಿಶ್ಚಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಿನಷ್ಟು ವಿಶ್ವಾಸವಿದ್ದರೆ ಈ ಬೆಟ್ಟವನ್ನು ಇಲ್ಲಿಂದ ಹೋಗಿ ಇನ್ನೊಂದು ಸ್ಥಳಕ್ಕೆ ಬೀಳು ಅಂತ ಹೇಳಿದರೆ ಅದು ಬೀಳುತ್ತದೆ. ಅಸಾಧ್ಯವಾದುದು ದೇವರಿಗೆ ಯಾವುದೂ ಇಲ್ಲ ಎಂಬುದಾಗಿ. ಮನುಷ್ಯನ ವಿಶ್ವಾಸ ಬಹಳ ಮುಖ್ಯ. ಯೇಸುವಿನ ಶುಭ ಸಂದೇಶದಲ್ಲಿ ಅನೇಕ ಬಾರಿ ಯೇಸು ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡತೊಡಗಿದರು. ಯಾವಾಗ ಅಂದರೆ ಜನರಲ್ಲಿ ವಿಶ್ವಾಸವಿದ್ದಾಗ, ಜನರು ಅವರನ್ನು ನಂಬಿದಾಗ. ಅನೇಕ ಬಾರಿ ಅವರು ಅದ್ಭುತ ಕಾರ್ಯವನ್ನು ಮಾಡಿದಾಗ ಹೇಳಿದ ಮಾತುಂಟು, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ನಿನ್ನ ವಿಶ್ವಾಸ ನಿನ್ನನ್ನು ರಕ್ಷಿಸಿದೆ, ನಿನ್ನ ವಿಶ್ವಾಸ ಅತಿ ದೊಡ್ಡ ವಿಶ್ವಾಸವಾಗಿದೆ ಎಂಬುದಾಗಿ. ಅಂದರೆ ವಿಶ್ವಾಸ ದೇವರ ಕಾರ್ಯಕ್ಕೆ ನಮ್ಮ ಜೀವನದಲ್ಲಿ ಒಂದು ಅಡಿಪಾಯ. ಹಾಗೆಯೇ ಶುಭ ಸಂದೇಶದಲ್ಲಿ ಅನೇಕ ಬಾರಿ ಯೇಸು ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ, ಇಲ್ಲಿ ಅವಿಶ್ವಾಸ ವ್ಯಕ್ತಪಡಿಸಲಾಯಿತು. ತನ್ನದೇ ಊರಿನ ನಜರೀತ್ ಪಟ್ಟಣಕ್ಕೆ ಬಂದಾಗ ಜನರು ಅವರ ಮೇಲೆ ಸಂಶಯಪಟ್ಟರು, ಈತನಿಗೆ ಎಲ್ಲಿಂದ ಈ ಎಲ್ಲ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿ ಬಂತು, ಈತ ಒಬ್ಬ ಮರದ ಕೆಲಸ ಮಾಡುವ ವ್ಯಕ್ತಿಯ ಮಗನಲ್ಲವೇ, ಈತನ ತಾಯಿ ಮೇರಿ ಅಲ್ವೇ, ಈತನ ಸಹೋದರ ಸಹೋದರಿ ನಮ್ಮೊಂದಿಗಿದ್ದಾರೆ ಅಲ್ವೇ ಅಂತ ಹೇಳಿದಾಗ ಯೇಸು ಹೇಳಿದ ಮಾತುಂಟು, ಪ್ರವಾದಿಗೆ ಸ್ವಗ್ರಾಮದಲ್ಲಿ ಸನ್ಮಾನ ಇಲ್ಲ ಎಂಬುದಾಗಿ. ಮತ್ತು ಅಲ್ಲಿ ಯಾವುದೇ ಮಹತ್ ಕಾರ್ಯಗಳನ್ನು ಅವರು ಮಾಡಲಿಲ್ಲ. ಅನೇಕ ಬಾರಿ ದೇವರಿಗೆ ಎಲ್ಲವೂ ಸಾಧ್ಯ ಎಂಬ ತಿಳುವಳಿಕೆ ನಮಗಿದ್ದರೂ ಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ ನಾವು ಕಳವಳಗೊಳ್ಳುತ್ತೇವೆ. ಅಚಲ ವಿಶ್ವಾಸವನ್ನು, ಸ್ಥಿರವಾದ ವಿಶ್ವಾಸವನ್ನು ದೇವರಲ್ಲಿ ಇಡಲು ನಾವು ತಪ್ಪಿ ಹೋಗುತ್ತೇವೆ. ಇದು ಕೆಲವೊಮ್ಮೆ ಮಾರಕವಾಗುತ್ತದೆ. ದೇವರು ನಮ್ಮಿಂದ ಬಯಸುವುದು
ಆತನ ಮೇಲೆ ವಿಶ್ವಾಸ. ಅಂದರೆ ನಾವು ನಿಜವಾಗಿ ದೇವರನ್ನು ನಂಬುವುದಾದರೆ ಕೇವಲ ಸಂತೋಷದ ದಿನಗಳಲ್ಲ, ಕಷ್ಟದ ದಿನಗಳಲ್ಲಿಯೂ ನಮ್ಮ ವಿಶ್ವಾಸ ಅವರ ಮೇಲೆ ಬಲವಾಗಿ ಇರಬೇಕು, ಅಚಲವಾಗಿ ಇರಬೇಕು. ಇವತ್ತಿನ ಶುಭ ಸಂದೇಶದಲ್ಲಿ ನಮ್ಮ ವಿಶ್ವಾಸವನ್ನು ಸಾಸಿವೆ ಕಾಳಿಗೆ ಯೇಸು ಹೋಲಿಸುತ್ತಾರೆ. ಅಂದರೆ ನಾವು ಮನುಷ್ಯರು, ನಾವು ಎಲ್ಲರೂ ಚಂಚಲರು, ಆದರೆ ಆ ಚಂಚಲತೆಯಲ್ಲಿಯೂ ದೇವರ ಅಗಾಧವಾದ ಶಕ್ತಿಯ ಮೇಲೆ ಭರವಸೆ ಇಟ್ಟರೆ, ಸಾಸಿವೆ ಕಾಳಿನಷ್ಟು ಭರವಸೆ ಇಟ್ಟರೆ ನಮ್ಮ ಜೀವನ ಬದಲಾಗುತ್ತದೆ ಎಂಬುದಾಗಿ. ಅನೇಕ ಬಾರಿ ಇದು ಬಹಳ ಕಷ್ಟ. ಕೆಲವೊಮ್ಮೆ ನಾವು ನಮ್ಮ ಮೇಲೆ ವಿಶ್ವಾಸ ಇಡುತ್ತೇವೆ, ಬೇರೆ ಶಕ್ತಿಗಳ ಮೇಲೆ ವಿಶ್ವಾಸ ಇಡುತ್ತೇವೆ, ಅಥವಾ ಹಣದ ಮೇಲೆ ವಿಶ್ವಾಸ ಇಡುತ್ತೇವೆ, ಅವರ ಇವರ ಡಾಕ್ಟರ್ಗಳ ಮೇಲೆ ವಿಶ್ವಾಸ ಇಡುತ್ತೇವೆ. ಆದರೆ ದೇವರು ಬರುವುದು ಯಾವಾಗಲೂ ಕೊನೆ ಗಳಿಗೆಯಲ್ಲಿ, ಎಲ್ಲ ಮುಗಿದ ಮೇಲೆ ದೇವರು ಬರ್ತಾರೆ. ಎಲ್ಲೂ ಆಗದೆ ಹೋದರೆ ಮಾತ್ರ ದೇವರು ಬರ್ತಾರೆ. ಆದರೆ ಸತತವಾಗಿ ದೇವರಲ್ಲಿ ಅಚಲವಾಗಿ ವಿಶ್ವಾಸ ಇಡುವುದು ನಿಜವಾಗಿ ಒಂದು ಪಂತಾಹ್ವಾನ. ಹನಿ ಹನಿ ಗೂಡಿ ಹಳ್ಳ ಅಲ್ಪ, ನಮ್ಮ ಪ್ರತಿದಿನದ ವಿಶ್ವಾಸವೇ ನಮ್ಮ ಅಗಾಧವಾದ ವಿಶ್ವಾಸವನ್ನು ಮಾಡಲು ಸಾಧ್ಯ. ಸಾಸಿವೆ ಕಾಳಿನಂತೆ ಸಣ್ಣ ಸಣ್ಣ ವಿಶ್ವಾಸದ ಕ್ರಿಯೆಗಳೇ ಅಗಾಧವಾದ, ನಿಶ್ಚಲವಾದ, ಅಚಲವಾದ ವಿಶ್ವಾಸ ದೇವರಲ್ಲಿ ಇಡಲು ನಮಗೆ ಸಾಧ್ಯವಾಗುತ್ತದೆ. ನಮ್ಮ ಅಲ್ಪ ವಿಶ್ವಾಸವನ್ನು ದೇವರು ಹೆಚ್ಚಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಿಯ ತಂದೆಯಾದ ದೇವರೇ, ನಾವು ನಿಮ್ಮ ಶಿಷ್ಯರಂತೆ ಅಲ್ಪ ವಿಶ್ವಾಸಿಗಳು, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ. ನಿಮ್ಮ ಅಗಾಧ ಯೋಜನೆಯ ಮೇಲೆ ಭರವಸೆ ಇಡಲು ನಮಗೆ ಕಲಿಸಿರಿ. ಸಾಸಿವೆ ಕಾಳಿನಷ್ಟಾದರೂ ವಿಶ್ವಾಸ ನಮ್ಮಲ್ಲಿ ಹೆಚ್ಚಿಸಿರಿ. ಆಮೇನ್. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟಾ. ವಂದನೆಗಳು.